ನಾನು ಸರ್ಕಾರಿ ಪ್ರೌಢಶಾಲಾ ದೊಡ್ಡಬೊಮ್ಮನಹಳ್ಳಿಯಲ್ಲಿ ಓದುತ್ತಿದ್ದೇನೆ. ಬಾಲಕರ ವಿದ್ಯಾರ್ಥಿ ನಿಲಯದಲ್ಲಿ ವಾಸ ಮಾಡುತ್ತಿದ್ದೇನೆ. ಹಾಸ್ಟೆಲಲ್ಲಿ ಒಂದು ತಿಂಗಳಿಂದ ಎಲ್ರಿಗೂ ಹಾಲ್ಪ ಇದು ಸೋಪ್ ಬಾಕ್ಸ್ ಕೊಟ್ಟಿಲ್ಲ. ಮತ್ತು ಇದು ಅಲರ್ಜಿ ಆಗಿದೆ ಅಂದರೆ ಮನೆಗಳಿಗೆ ಹೋಗಿ ನಿಮ್ಮಪ್ಪ ನಿಮ್ಮಮ್ಮ ಅಂತ ಕರ್ಕೊಂಡೋಗಿ ಹಾಸ್ಪಿಟ್ಲಲ್ಲಿ ತೋರಿಸ್ಕೊಳ್ರಿ ಅಂತ ಇದ್ದರು. 70 ಜನ ಇದ್ದೀವಿ ಹಾಸ್ಟೆಲಲ್ಲಿ. 70 ಜನಕ್ಕೂ ಒಂದೇ 2 ಲೀಟ್ರ್ ಇದು ಹಾಕ್ತಾರೆ ಹಾಲ್ ಪ್ಯಾಕೆಟು. ಎಲ್ರೂ ಹೇಳ್ತಾರೆ ನಾನ್ ತುಂಬಾ ಬೆಳ್ಳಗಾಗಿದ್ದೀನಿ ಅಂತ. ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್ ನನ್ ಬ್ಯೂಟಿ ಪಾರ್ಟ್ನರ್. ತ್ವಚೆ ಆರೋಗ್ಯ ಮತ್ತು ಕಾಂತಿಯನ್ನು ಹೆಚ್ಚಿಸುತ್ತದೆ ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್. ತುಂಬಾ ತೊಂದರೆ ಆಗ್ತಾ ಇದೆ ನಮ್ಗೆ. ಎಲ್ಲರೂ ಬೈತಾರೆ ನಿಮ್ಮಪ್ಪ ನಿಮ್ಮಮ್ಮ ಅನ್ಕರಿದ್ರೆ ಅಂತೆಲ್ಲ ಬೈತಾರೆ. ನೀವು ನಿಮ್ಗೆ ಯಾವ ಅಂತಾರೆ. ನಾವು ರಾಮ್ಪುರದವ್ರು ನಮ್ಮನ್ನ ಕರೆದು ಏನಂದ್ರೆ ಅದ್ ಬೈತಾರೆ. ನನ್ನ ಹೆಸರು ನವೀನ್ ಕುಮಾರ್. ನಾನು ದೊಡ್ಡಬೊಮ್ಮನಹಳ್ಳಿ ಓದುತ್ತಿದ್ದೇನೆ. ದೊಡ್ಡಬೊಮ್ಮನಹಳ್ಳಿ ಹಾಸ್ಟೆಲಲ್ಲಿ ಇದ್ದೇನೆ. ಮೊನ್ನೆ 1 ತಿಂಗಳಿನಿಂದ ಹಾಸ್ಪಿಟಲ್ ಇದ್ದೀನಿ ಸರ್. ಬಂದು ಇಲ್ಲಿ ಮುಳ್ಕೊಂಡಿದ್ರೆ ಈಚೆ ಹೋಗ್ರಿ, ಇಲ್ಲಿ ಬರಬೇಡ್ರಿ, ಅಷ್ಟಕ್ಕೆ ಮೇಲ್ ಮಾಡ್ಕೊಂಡು ಬರ್ರಿ ಅಂತೆಲ್ಲ ಹೇಳ್ತಾ ಇದ್ದಾರೆ ಸರ್. ವಾರ್ಡರು ಮುನ್ರತ್ನಮ್ಮ. ಎಷ್ಟು ನನ್ನ ಹೆಸರು ಮಂಜುನಾಥ. ನಾನು ಸರ್ಕಾರಿ ಪ್ರೌಢಶಾಲೆ ದೊಡ್ಡಬೊಮ್ಮನಹಳ್ಳಿಯಲ್ಲಿ ಓದುತ್ತಿದ್ದೇನೆ, 10ನೇ ತರಗತಿ. ನಾನು ಸಾರ್ವಜನಿಕ ವಿದ್ಯಾರ್ಥಿ ನಿಲಯ ದೊಡ್ಡಬೊಮ್ಮನಹಳ್ಳಿಯಲ್ಲಿ ವಾಸವಾಗಿದ್ದೇನೆ. ನನಗೆ ಹಾಸ್ಟೆಲಿರೋ ಸಮಸ್ಯೆಗಳು, ಕುಡಿಯೋ ನೀರಿನ ಸಮಸ್ಯೆ, ಮತ್ತು ಹೊಸ ಮಕ್ಕಳಿಗೆ ಬೆಡ್ಶೀಟ್ ಕೊಡಲಿಲ್ಲ, ಮತ್ತು ಏನಾದರೂ ಕೇಳಿದ್ರೆ ಅಪ್ಪ ಅಮ್ಮನ ಬೇಕಾರೆ ಮತ್ತು ಸುವರ್ ಅಂತ ಹೇಳ್ತಿದ್ದಾರೆ, ಮನೆಗೆ ಹೋಗ್ರಿ ಅಂತೆಲ್ಲ ಹೇಳ್ತಿದ್ರು. ಮತ್ತು ಏನಾದರೂ ಕೇಳಿದ್ರೆ ಮನೆ ಬಾತ್ರೂಮ್ ತೊಳಿಯೋಕ್ಕೆ ಅಪ್ಪ ಅಮ್ಮನ ಕರ್ಕೊಂಬನ್ರಿ ಅಂತ ಹೇಳ್ತಿದ್ರು. ವಾರ್ಡನ್ ಮುನ್ರತ್ನಮ್ಮ. ನಾನು ಮಕ್ಕಳಲ್ಲಿ ಸುಮಾರು ಇದು SLC ಓದ್ತಾಯಿದ್ರೆ, 3 ವರ್ಷ ಆಯಿತು ಸೇರಿಸಿ. ಮೊನ್ನೆ 1 ತಿಂಗಳ ಹಿಂದೆ ಅಲರ್ಜಿ ಆಗಿತ್ತು ಮಕ್ಕಳಿಗೆಲ್ಲ. ಬಂದು ಕೇಳಿದರೆ ಯಾರಿಗೂ ಆಗಿಲ್ಲ ಅಂತೇಳಿದ್ರು ವಾರ್ಡನ್ ಮೇಡಮ್. ಯಾರಿಗೂ ಆಗಿಲ್ಲ ಸರ್, ಎಲ್ಲ ಚೆಕ್ ಮಾಡಿದ್ದೀವಿ ಅಂದರು. ನಾವು ಆಚೆ ಕಡೆ ಪಬ್ಲಿಕಲ್ಲಿ ಕರೆಸ್ಬಿಟ್ಟು ಹುಡುಗನೆಲ್ಲ ನೋಡಿದಾಗ ಮಕ್ಕಳಿಗೆಲ್ಲ ಅಲರ್ಜಿ ಆಗೋಗಿತ್ತು, ಎಲ್ಲ ಇದು ಮಾಡ್ತಾಯಿದ್ರು. ಆಮೇಲೆ ಡಾಕ್ಟ್ರನ್ನ ಕರೆಸಿ ನೋಡಿದ್ರೆ ಎಲ್ಲ ಮಕ್ಕಳಿಗೂ ಆಗಿತ್ತು, ಟ್ರೀಟ್ಮೆಂಟ್ ಕೊಟ್ಟರು. ಯಾಕೆ ಮೇಡಮ್ ಹಂಗೈತೆ ಅಂದರೆ ನಮ್ಗೆ ಗೊತ್ತಿಲ್ಲ ಸರ್, ಹೋಗಿ ಡಾಕ್ಟ್ರನ್ನ ಕೇಳ್ಕೊಳ್ಳಿ ಅಂತೇಳಿದರು. ತಿರ್ಗಿ ಅವತ್ತು ಬಂದು ನಾವು ಬಿಟ್ಬಿಟ್ವಿ. ಆಮೇಲೆ ಅವತ್ತು ಮರ್ಸೆ ದಿನ ಬಂದ ಕೇಳಿ ಸರ್, ನೀವು ಪಬ್ಲಿಕಲ್ಲ ಬಂದು ಮಾತಾಡೋಂಗಿಲ್ಲ ಸರ್, ಇಲ್ಲಿ ನಿಮ್ದೇನಿದ್ರೆ ನಾನು ಆಚೆ ಕಡೆ ಮಾತಾಡ್ಕೊಡ್ರಿ ಅಂತೇಳಿದರು. ಆಮೇಲೆ ಮೊನ್ನೆ ಹೋಗ್ಲಿ ಬಿಡ ಎಮ್ಮನ್ನ ಎಲ್ಲಾದರೂ ಹೋಗ್ಲಿ, ನಮ್ಮ ಮಕ್ಕಳಿದ್ದಾರೆ ಅಂತೇಳ್ಬಿಟ್ಟು ನಾವು ಇದ್ದೋದ್ವಿ. ನೆನ್ನೆ ಬಂದು ನೆನ್ನೆಲ್ಲಿ 27ನೇ ತಾರೀಕು ಬಂದು ಕೇಳಿದ್ರೆ ತಿರ್ಗಿ ಆಮೇಲೆ ನಾವು ಅಲರ್ಜಿ ಆಗಿತ್ತು. ಆಮೇಲೆ 28ನೇ ತಾರೀಕು ಬಂದ್ವಿ, ಅಮ್ಮನ ಅವತ್ತು ಬಂದಿಲ್ಲ. ಆಮೇಲೆ 29ನೇ ತಾರೀಕು ಬಂದರು. ಆಮೇಲೆ ಬಂದು ಕೇಳಿದ್ವಿ, ಮೇಡಮ್ ತಿರ್ಗಿ ಅಲರ್ಜಿ ಆಗಿತ್ತಲ್ಲ ಮೇಡಮ್ ಅಂದರೆ, ಸರ್ ನಮ್ಗೆ ಗೊತ್ತಿಲ್ಲ ಸರ್, ಹೋಗಿ ಡಾಕ್ಟ್ರನ್ನ ಕೇಳ್ಕೊಳ್ಳಿ ನೀವು, ಇಲ್ಲೇನು ಬಂದು ನೀವು ಮಾತಾಡೋಂಗಿಲ್ಲ, ಪಬ್ಲಿಕ್ ಸಲ ಬಂದು ಇಲ್ಲಿ ಮಾತಾಡೋಂಗಿಲ್ಲ. ಮೇಡಮ್ ನಮ್ಮ ಮಕ್ಕಳಿದ್ದಾರೆ, ನಾವೇ ಪಬ್ಲಿಕ್ ಅಲ್ಲ, ನಾವು ಪೇರೆಂಟ್ಸು, ನೀವು ಆ ಥರ ಎಲ್ಲ ಮಾತಾಡ್ಬಾರ್ದು, ಆ ಥರ ಮಾತಾಡೋಂಗಿದ್ರೆ ನೀವು ಬೋರ್ಡ್ ಹಾಕ್ಬಿಡಿ, ಇಲ್ಲಿ ನಾವು ಬರಲ್ಲ ಒಳಗಡೆ ಅಂತೇಳಿದ್ವಿ. ಆಮೇಲೆ ಕಿಟ್ ಕೊಟ್ಟಿಲ್ಲ ಮೇಡಮ್ ಅಂದರೆ, ಹೋಗಿ ತಾಲೂಕು ಆಫೀಸಲ್ಲಿ ಹೋಗಿ ದಣ್ಣೆ ಮಾಡಿರಿ ನೀವು, ಇಲ್ಲೇನು ನಾವು ಬಂದು ಕೇಳೋದು, ಅವ್ರು ಕೊಡೋದು ನಾವೇನು ಮಾಡೋಣ, ನೀವೇನು ಇಲ್ಲಿ ಬರೋಂಗಿಲ್ಲ ನೀವು ಅಂತೆಲ್ಲ ಮಾತಾಡಿದ್ರು ಅವ್ರು ವಾರ್ಡನ್. ಇದ್ರ ಬಗ್ಗೆ ತಾವು ಮೇಲಧಿಕಾರಿಗಳ ಗಮನಕ್ಕೆ ನಾವು ತಂದಿದ್ದೀರಾ, ಈ ರೀತಿ ಸಮಸ್ಯೆಗಳಿದೆ ಅಂತ? ಸರ್ ನಾವು ಬಂದಿಲ್ಲ, ನಮ್ಮ ಮಕ್ಕಳು ಹಾಸ್ಪಿಟ್ಲ್ ಕರ್ಕೊಂಡೋದಾಗ ನಮ್ಗೆ ಹೇಳಿ ನೋಡಿದ್ದು, ನಾವು ಅಲ್ಲಿ ಅಲ್ಲಿ ಗಂಟೆ ಹೋಗಿಲ್ಲ. ಅಲ್ಲಿ ನೀವು ಹೋಗಿ ದಣಿ ಮಾಡೋ ಅಂತ ಹೇಳ್ತಾರೆ ಮೇಡಮ್ ಅವ್ರು, ಇವ್ರಿಗೆ ಕಾಳಜಿದ ಮೇಲೆ ಅವ್ರೇನು ಮಾಡ್ತಾರೆ ಸರ್? ನೆನ್ನೆ ಬಂದಿದ್ದಾರೆ ಮೇಡಮ್ ಅವರು ಅಥವಾ ಕುಮಾರಿ ಮೇಡಮ್ ಅವರು, ಬಂದುಬಿಟ್ಟು ಮಕ್ಕಳಿಗೆ ನಿಮ್ಗೇನು ಇಲ್ಲೇನು ಅಲರ್ಜಿ ಆಗಿಲ್ಲ, ಆಚೆ ಕಡೆ ಆಗಿರೋದು, ಅಲ್ಲೋಗಿ ತೋರಿಸ್ಕೊಡ್ರಿ ಅಂತ ಹೇಳ್ತಾರಂತೆ ಅವರು.